ಉತ್ತರ ಕರ್ನಾಟಕದಲ್ಲಿ ಹೊಲ ಗದ್ದೆಗಳಲ್ಲಿ ಯಥೇಚ್ಛವಾಗಿ ತನ್ನಿಂದ ತಾನೇ ಬೆಳೆಯುವ ಉಚಿತವಾದ ಔಷಧೀಯ ಸೊಪ್ಪು ಅದು ಅಕ್ಕರೆಕ್ಕಿ ಸೊಪ್ಪು ನನಗೆ ತಿಳಿದ ಮಟ್ಟಿಗೆ ಇದಕ್ಕಿಂತ ಪ್ರಯೋಜನಕಾರಿ ಸೊಪ್ಪು ಇನ್ನೊಂದಿಲ್ಲ ಆ ಉದ್ದೇಶದಿಂದ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತಿದ್ದೇನೆ ಎಲ್ಲರಿಗೂ ದಿನಕ್ಕೊಂದು ದಾರಿದೀಪ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಉತ್ತರ ಕರ್ನಾಟಕದ ಭಾಗದಲ್ಲಿ ಸೇವಿಸುವ ಆಹಾರದ ಸಾಲಡ್ ರೂಪದಲ್ಲಿ ಹಸಿಯಾಗಿ ತಿನ್ನುವ ಅಕ್ಕರೆಕ್ಕಿ ಆಹಾರ ರೂಪದ ಔಷಧಿಯಾಗಿದೆ ನಗರ ಪ್ರದೇಶಗಳಲ್ಲಿ ಇದರ ಪರಿಚಯ ಇಲ್ಲದಿದ್ದರೂ ಗ್ರಾಮೀಣ ಭಾಗದಲ್ಲಿ ಚಿರಪರಿಚಿತ ಇಂಗಾರು ಅಂಗಾಮಿನಲ್ಲಿ ಬೀಜ ಹಾಕದೆ ತಾನಾಗಿಯೇ ಬೆಳೆಯುವ ಸೊಪ್ಪು ಇದಾಗಿದೆ ಇತ್ತೀಚಿನ ದಿನಗಳಲ್ಲಿ ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಖಾನಾವಳಿಗಳಲ್ಲಿ ಈರುಳ್ಳಿ ಮೆಂತೆ ಸೊಪ್ಪು ಮುಳ್ಳಂಗಿ ಜೊತೆಗೆ ಅಕ್ಕರಿಕೆಯನ್ನು ಸಹ ಬಳಸುತ್ತಾರೆ ವೈಜ್ಞಾನಿಕವಾಗಿ ಆಂಡ್ರೋಫೋಗಸ್ ಅಸಿಕ್ಯುಲಟಸ್ ಎಂದು ಕರೆಯಲಾಗುವ ಈ ಸಸ್ಯ ಪ್ರಭೇದ ದೇಹಕ್ಕೆ ಅಗತ್ಯವಾದ ರೋಗನಿರೋಧಕ ಗುಣವಿರುವ ಆಹಾರವಾಗಿದೆ ಅಕ್ಕರಿಕೆ ಮೂತ್ರಪಿಂಡಗಳಲ್ಲಿ ಅರಳು ಉಂಟಾಗುವುದನ್ನು ತಡೆಗಟ್ಟುತ್ತದೆ ಹೀಗಾಗಿ ಉರ್ದು ಭಾಷೆಯಲ್ಲಿ ಫತ್ತರಕಿ ಬಾಜಿ ಎಂದು ಸಹ ಕರೆಯಲಾಗುತ್ತದೆ ಅಕ್ಕರಿಕೆ ಸೊಪ್ಪನ್ನು ಹಸಿಯಾಗಿ ಸೇವಿಸುವುದರಿಂದ ಬಳಲಿಕೆ ಆಯಾಸ ದೂರವಾಗುವುದಲ್ಲದೆ ದೇಹಕ್ಕೆ ಬಲ ನೀಡುತ್ತದೆ ಅಲ್ಲದೆ ದೇಹದ ತೂಕ ಇಳಿಸಲು ಕೂಡ ಸಹಕಾರಿಯಾಗಿದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ ಚರ್ಮ ರೋಗಗಳಿಗೆ ಮೂಳೆ ಸವಿತ ತಡೆಯಲು ಇದು ಸಹಕಾರಿಯಾಗಿದೆ ಗರ್ಭಿಣಿಯರು ಹಾಲುಣಿಸುವ ತಾಯಂದಿರು ಈ ಸೊಪ್ಪನ್ನು ಸೇವಿಸುವುದರಿಂದ ಪೌಷ್ಟಿಕಾಂಶ ದೊರೆಯುತ್ತದೆ ಚೂಪು ತುದಿಯುಳ್ಳ ಉದ್ದನೆಯ ಎಲೆಗಳು ಹೂವಿನ ದಳಗಳಂತೆ ಹರಡಿಕೊಂಡಿರುವ ಮಬ್ಬು ಹಸಿರಿನ ಸೊಪ್ಪು ಇದು ತಿಳಿ ಹಸಿರು ಬಣ್ಣದ ಉದ್ದನೆಯ ಎಲೆಗಳು ಒತ್ತೊತ್ತಾಗಿ ನಕ್ಷತ್ರಾಕಾರವಾಗಿ ಹರಡಿಕೊಂಡು ಬೆಳೆಯುತ್ತದೆ ಭೂಮಿಯನ್ನು ಆವರಿಸಿಕೊಂಡು ಬೆಳೆಯುವ ಹಾಗೂ ವರ್ಷದ ಎಲ್ಲಾ ಕಾಲಗಳಲ್ಲಿಯೂ ಕಂಡುಬರುವ ಸಸ್ಯ ಇದು ಕಪ್ಪು ಮತ್ತು ಕೆಂಪು ಮಣ್ಣಿನ ಭೂಮಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಸ್ಯ ಅಕ್ಕರಿಕೆ ಅಪರೂಪದ ಔಷಧೀಯ ಗುಣಗಳಿವೆ ಎಂದು ಹೇಳಲಾಗುವ ಅಕ್ಕರಿಕೆಯನ್ನು ಯಾರೂ ನೆಟ್ಟು ಬೆಳೆಸುವುದಿಲ್ಲ ಇದು ತಾನೇ ತಾನಾಗಿ ಕಂಡುಬರುವ ಒಂದು ರೀತಿಯ ಬೆಳೆಯಾಗಿದೆ ಡಯಾಬಿಟಿಸ್ ಮಲಬದ್ಧತೆ ಪಿತ್ತ ಕಣ್ಣು ನೋವು ಮುಂತಾದ ರೋಗಗಳಿಗೆ ಇದರ ಎಲೆ ಉತ್ತಮ ಔಷಧ ಎಂದು ಹೇಳಲಾಗುತ್ತದೆ ಈ ಬುಡಮಟ್ಟದ ಅಂಗೈ ಅಗಲದ ಸಸ್ಯಕ್ಕೆ ಉತ್ತರ ಕರ್ನಾಟಕದಾದ್ಯಂತ ಎಲ್ಲಿಲ್ಲದ ಮಾನ್ಯತೆ ಇದೆ ಯಾವ ರೈತನೂ ಅಕ್ಕರಿಕೆಯನ್ನು ತಿರಸ್ಕಾರದಿಂದ ನೋಡುವುದಿಲ್ಲ ತರಕಾರಿಯ ಸಾಲಡ್ ತಯಾರಿಕೆಯಲ್ಲಿ ಮುಳ್ಳಂಗಿ ಎಲೆಯೊಂದಿಗೆ ಅಕ್ಕರಿಕೆಯನ್ನು ಬಳಸುತ್ತಾರೆ ಮೆಂತೆ ಸೊಪ್ಪಿನಂತೆ ಕೊಂಚ ಸಪ್ಪನೆಯ ರುಚಿ ಇರುವ ಆದರೆ ನಾರಿನಾಂಶ ಹೇರಳವಾಗಿರುವ ಅಕ್ಕರಿಕೆಗೆ ಹೆಚ್ಚಿನ ಔಷಧಿ ಗುಣವಿದೆ ಅವುಗಳ ಕುರಿತು ಇನ್ನೂ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿಲ್ಲ ಈ ಕುರಿತು ವೈಜ್ಞಾನಿಕವಾಗಿ ಪರೀಕ್ಷಿಸಿದರೆ ಇವುಗಳ ಹೊಲದಲ್ಲಿಯೇ ಉಳಿದುಕೊಂಡಿರುವ ಈ ಅಪರೂಪದ ಸಸ್ಯಕ್ಕೆ ಬೇಡಿಕೆ ಹೆಚ್ಚಾಗುತ್ತದೆ ರೈತನಿಗೆ ಕೊಂಚ ಆದಾಯ ದಕ್ಕಬಹುದು ಜನರ ಆರೋಗ್ಯಕ್ಕೆ ಜೊತೆಗೆ ರೈತನ ಆರ್ಥಿಕ ಆರೋಗ್ಯಕ್ಕೆ ಸುಧಾರಿಸ ತರಬಹುದು ಅಕ್ಕರಿಕೆ ಮಣ್ಣಿನ ತೇವಾಂಶವನ್ನು ಕಾಪಾಡುತ್ತದೆ ಒಣಗಿದ ನಂತರ ಪೋಷಕಾಂಶವಾಗಿ ಮಣ್ಣನ್ನು ಬಲಗೊಳಿಸುತ್ತದೆ ಸಸ್ಯವಾಗಿ ಎರೆಭೂಮಿಯಲ್ಲಿ ಹಸಿರೆಲೆ ಕಾಯಿಪಲ್ಲೆಯಾಗಿದೆ ಇದೀಗ ಮಾತ್ರೆ ರೂಪದಲ್ಲಿ ಅಕ್ಕರಿಕೆಯನ್ನು ಸೇವಿಸಲಾಗುತ್ತಿದೆ ಅಕ್ಕರಿಕೆ ಪ್ರಭೇದಕ್ಕೆ ಸೇರಿಸುವ ಸೊಪ್ಪನ್ನು ಹೈಡ್ರೋಪೋನಿಕ್ಸ್ ನೈಟ್ರೋಪೋನಿಕ್ಸ್ ಮಣ್ಣುರಹಿತ ಕೃಷಿಯಲ್ಲಿ ಬೆಳೆಯುತ್ತಿದ್ದಾರೆ ಆದರೆ ಈ ಭಾಗದಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಅಕ್ಕರಿಕೆಗೆ ಅದ್ಭುತ ಔಷಧಿ ಗುಣವಿದೆ ಕಬ್ಬಿಣಾಂಶ ಮಿನರಲ್ಸ್ ಹೇರಳವಾಗಿ ಇದೆ ಈ ಸೊಪ್ಪಿನ ಇಂಗ್ಲಿಷ್ ಹೆಸರೇ ಡಾಂಡೇಲಿಯನ್ ಗ್ರೀನ್ಸ್
ಇದರ ಎಲೆಗಳು ಅತಿ ಹೆಚ್ಚು ಪ್ರೋಟೀನ್ ಅಂಶ ಒಳಗೊಂಡಿದೆ ಎಲೆ ಮತ್ತು ಬೇರಿನಲ್ಲಿರುವ ಹೆಚ್ಚಿನ ಅಂಶಗಳೆಂದರೆ ವಿಟಮಿನ್ ಸಿ ವಿಟಮಿನ್ ಇ ಮತ್ತು ಕಬ್ಬಿಣದ ಅಂಶ ಒಳಗೊಂಡಿದೆ ಏಡ್ಸ್ ಮತ್ತು ಹರ್ಪಿಸ್ ಕಾಯಿಲೆ ಹರಡಲು ಕಾರಣವಾಗುವ ವೈರಸ್ ಅನ್ನು ನಾಶಪಡಿಸುವ ರೋಗನಿರೋಧಕ ಗುಣ ಈ ಸೊಪ್ಪಿನಲ್ಲಿದೆ ಇದನ್ನು ನಿಯಮಿತವಾಗಿ ಸೇವಿಸುತ್ತಿದ್ದರೆ ಜೀರ್ಣಕ್ರಿಯೆಗೆ ಮತ್ತು ದೀರ್ಘಕಾಲದ ಕಾಯಿಲೆಗಳಿಗೆ ಔಷಧದಂತೆ ವರ್ತಿಸುತ್ತದೆ ರೋಗ ಬರದಂತೆ ತಡೆಯುವ ನೈಸರ್ಗಿಕ ಪರಿಹಾರ ಗುಣ ಇದಕ್ಕಿದೆ ಪಿತ್ತಜನಕಾಂಗ ಮತ್ತು ಮೂತ್ರಪಿಂಡದ ಕಾರ್ಯವನ್ನು ಉತ್ತಮಗೊಳಿಸುತ್ತದೆ ನರಮಂಡಲದ ಮೇಲೆ ಪ್ರಯೋಜನಕಾರಿ ಪರಿಣಾಮ ಉಂಟುಮಾಡಿ ನಿದ್ರೆ ಬರುವಂತೆ ಮಾಡುತ್ತದೆ ರಕ್ತ ಹೆಚ್ಚಿಸುತ್ತದೆ ಮತ್ತು ಚರ್ಮದ ಸಮಸ್ಯೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಚಿಗುರಿನಿಂದ ಬೇರಿನವರೆಗೆ ಔಷಧಿ ಗುಣಗಳನ್ನೇ ಹೊಂದಿದ ಇದರ ಉಪಯುಕ್ತತೆಯನ್ನು ಕೇಳಿದರೆ ಊಟದ ಬದಲು ಸೊಪ್ಪನ್ನೇ ತಿಂದು ಬದುಕಬಹುದು ಎನಿಸುತ್ತದೆ ಅಲ್ಲವೇ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮುಂದಿನ ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಭಾರತ ಮಾತೆ ಜೈ ಕರ್ನಾಟಕ ಮಾತೆ ಜೈ ನೈಸರ್ಗಿಕ ಅಕ್ಕರಕ್ಕಿ ಸೊಪ್ಪು ಈ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳನ್ನು ನೋಡಲು ಬೆಲ್ ಬಟನ್ ಒತ್ತಿರಿ ಹಾಗೂ ಈ ಲಿಂಕ್ ಅನ್ನು ಶೇರ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿರಿ ಧನ್ಯವಾದಗಳು